ಸ್ನೇಹಿತರೆ ನಾನಿವತ್ತು ಬೆಂಗಳೂರಿನ ಮತ್ತೊಂದು ಪ್ರಸಿದ್ಧ ಮತಕ್ಷೇತ್ರ ಅತಿ ದೊಡ್ಡ ಮತಕ್ಷೇತ್ರವಾಗಿರುವಂತ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ನಿಂತಿದ್ದೀನಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯಕ್ಕೆ ಎಸ್ ಟಿ ಸೋಮಶೇಖರ್ ಅವರು ಹಾಲಿ ಶಾಸಕರಾಗಿದ್ದಾರೆ ಜವರಾಯಿಗೌಡರು ಇದೇ ಕ್ಷೇತ್ರದಲ್ಲಿ ಮೂರು ಬಾರಿ ಸ್ಪರ್ಧೆ ಮಾಡಿ ಸೋಲನ್ನು ಅನುಭವಿಸಿದ್ದಾರೆ ಈ ಬಾರಿ ಮತ್ತೆ ಎಸ್ ಟಿ ಸೋಮಶೇಖರ್ ಬಿಜೆಪಿ ಇಂದ ಬಹುತೇಕ ಪಕ್ಕ ಜವರಾಯಿಗೌಡರು ಜೆಡಿಎಸ್ ನಿಂದ ಬಹುತೇಕ ಪಕ್ಕ ಕಾಂಗ್ರೆಸ್ ನಿಂದ ಅಭ್ಯರ್ಥಿಯನ್ನು ಕೂಡ ಘೋಷಣೆ ಆಗಿಲ್ಲ ಹಾಗಾದ್ರೆ ಈ ಬಾರಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜನರ ನಾಡಿ ಮಿಡಿತ ಯಾರ ಕಡೆ ಇದೆ ಹಾಲಿ ಶಾಸಕರ ಅಭಿವೃದ್ಧಿ ಕೆಲಸಗಳು ಕೈ ಹಿಡಿಯುತ್ತಾ ಅಥವಾ ಜವರಾಯಿಗೌಡರ ಮೂರು ಬಾರಿಯ ಸೋಲಿನ ಅನುಕಂಪ ಈ ಬಾರಿ ಅವರು ಕೈ ಹಿಡಿಯುತ್ತಾ ಒಟ್ಟಾರೆ ಈ ಕ್ಷೇತ್ರದಲ್ಲಿ ಏನಾಗಬಹುದು ಅನ್ನುವಂಥ ಒಂದು ಸಣ್ಣ ಸಮೀಕ್ಷೆ ಜನರ ನಾಡು ಮಿಡಿತವನ್ನು ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡ್ತೀನಿ ಹಾಗಾದರೆ ಇಡೀ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಇವತ್ತಿನ ಆಟೋ ರೌಂಡ್ಸ್ ಕ್ಷೇತ್ರ ಸಂಚಾರ ಬನ್ನಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ ನೆಲಗದನಹಳ್ಳಿನಲ್ಲಿ ನನಗೆ ಇದ್ದೀನಿ ಸರ್ ನಮಸ್ಕಾರ ನಮ್ಮ ಹೆಸರು ಸಾಹೇಬ್ರೆ ಕುಲಸ್ವಾಮಿ ಅಂತ ಈ ಸಲ ಹೆಂಗೆ ರೋಡ್ ಎಲ್ಲ ಚೆನ್ನಾಗಿ ಮಾಡಿದಾರ ಯಶವಂತಪುರ ಕ್ಷೇತ್ರ ಮಾಡವ್ರೆ ಏನ್ ಪ್ರಾಬ್ಲಮ್ ಇಲ್ವಾ ಯಶವಂತಪುರ ಕ್ಷೇತ್ರ ನಾವಿರೋದು ಈ ಕಡೆ ಗಂಗೊಂಡಳ್ಳಿ ಇವತ್ತು ಪರವಾಗಿಲ್ಲ ಮಾಡವ್ರೆ ಈಗ ಇವಾಗ ಅಂದ್ರೆ ಮೊದ್ಲೇನು ಇರ್ಲಿಲ್ಲ ಈಗ ಈಗ ಒಂದು ಅಂದ್ರೆ ಒಂದ್ ಇಪ್ಪತ್ತೈದು ದಿವಸ ಮಾಡಿರೋದು ಈಗ ಇಪ್ಪತ್ತೈದು ದಿವಸ ಹೌದು ಮೊದಲು ಫುಲ್ ಕಿತ್ತೋಗಿತ್ತ ಎಲ್ಲ ಕಿತ್ತೋಗಿ ನೀನು ನಾನು ಕೂತ್ಕೊಂಡ್ರೆ ಹೊಟ್ಟೆಗಳೆಲ್ಲ ಹೋದಾಗು ದಿನ ಆಟ ಓಡಿಸ್ತೀರಿ ರೋಡ್ ಎಲ್ಲ ಚೆನ್ನಾಗಿ ಮಾಮೂಲಿ ಇದೆ ಎಲ್ಲೇ ಈಗೆಲ್ಲ ವಸ್ತುಗಳು ಮಾಡಿದ್ರೆ ಈಗಂದ್ರೆ ಈಗೊಂದು ಒಂದು ಆರು ಮುಂಚೆ ಆಯ್ತು ಮಾಡಕ್ಕಿರೋದು ಮೊದಲೆಲ್ಲ ಹಂಗೆ ಮೊದಲೆಲ್ಲ ಕಚಡ ರೋಡು ಈಗ ಒಂದ್ ಸ್ವಲ್ಪ ಗೆಲ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ಕಂತವ್ರಿ ಗೆಲ್ತಾರ ಯಾರು ಬರ್ತಾರ ಯಾರು ಇರ್ತಾರೋ ಅಲ್ಲ ಈಗ ಹೆಂಗ್ ವಾತಾವರಣ ನೋಡಿದ್ರೆ ಅಕ್ಕಪಕ್ಕ ವಾತಾವರಣ ನಾವ್ ಯಾವತ್ತು ದುಡಿ ತಪ್ಪಲ್ಲ ಯಾವಾಗ ಹಾಕಿ ಏನು ಯಾವಾಗ ಒಬ್ಬನ ಹಾಕ್ತೀವಿ ಗೊತ್ತೀವಿ ಅಷ್ಟೇ ಯಾರು ಬಂದ್ರೆ ನಮ್ಗೆ ಉಪಯೋಗ ಇಲ್ಲ ಅವಾಗೇನೋ ಎಲೆಕ್ಷನ್ ಇದನ್ನ ಕೊಡ್ತೀನಿ ಅದನ್ನ ಕೊಡ್ತೀನಿ ಅಂತ ದುಡ್ಡು ಕೊಡ್ತೀನಿ ಯಾರು ಕೊಟ್ಟಿಲ್ಲ ಯಾವ ಆಟದವ್ರಿಗೆ ಏನು ಮಾಡಿಲ್ಲ ಎಲ್ಪೇ ಇಲ್ಲ ಅವರು ಈಗೆಲ್ಲ ಬರ್ತಾರೆ ನಾನಿದ್ದೀನಿ 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 ಎಲ್ಲ ಬಟ್ ನಿಮ್ಗೆ ಇಲ್ಲಿ ಚರಂಡಿ ಪ್ರಾಬ್ಲಮ್ಮು ನೀರು ಪ್ರಾಬ್ಲಮ್ಮು ಎಲ್ಲ ಕಚಡ ರೋಡೇ ಅದು ಎಲ್ಲ ಹಂಗೆ ಎಲ್ಲ ಕಚಡ ಯಾವುದು ಸರಿಯಾಗಿ ಯಾವುದು ಸರಿ ಇಲ್ಲ ರೆಡಿಟೇಬ್ ಸರಿ ಇಲ್ಲ ಇಲ್ಲಿ ಎಂಟೆ ಮೇಲೆ ಹೋಗೋ ರೋಡಲ್ಲಿ ಅದು ಸರಿ ಇಲ್ಲ ಎಲ್ಲ ಉಕ್ಕಿ ಹರಿತು ನೀರುಗಳು ಯಾರು ಏನು ಈ ಟೈಮ್ ಬರ್ತಾರೆ ಕೆಲಸ ಮಾಡ್ತಾರೆ ಹೋಗ್ತಾರೆ ಇನ್ನಿದ್ದಂತೆ ಯಾವನು ಬರಲಿಲ್ಲ ಏರಕ್ಕೆ ಶಾಸಕರು ಈಗ ಐದು ವರ್ಷ ಕೆಲಸ ಅವ್ರಿಗೆ ನಿಮ್ಮ ಮನೆ ನೀರು ಬತ್ತದ ನಿಮ್ಮ ಚರಂಡಿಲಿ ನೀರು ಹೋಯ್ತದ ನಿಮ್ಮ ಮಳೆ ಬಂದಾಗ ನಿಮ್ಮ ಮನೇಲಿ ನೀವು ಆರಾಮಾಗಿ ನಿದ್ದೆ ಮಾಡ್ತೀರಾ ಇಲ್ಲ ನೀರು ಬತ್ತದೆ ಅಂತ ಹೇಳಿ ನಿದ್ದೆ ಬಿಟ್ಟು ಕೂತ್ಕೋತೀರಾ ಅವೆಲ್ಲ ಚೆನ್ನಾಗಿ ಮಾಡೋ ರಸ್ತೆಗಳೆಲ್ಲ ಹೆಂಗವೆ ರಸ್ತೆಗಳೆಲ್ಲ ಪರವಾಗಿಲ್ಲ ಪರವಾಗಿಲ್ಲ ಇಲ್ಲಿ ಈ ಭಾಗದಲ್ಲಿ ರಾತ್ರಿ ಹೊತ್ತಲ್ಲಿ ಆರಾಮಾಗಿ ಓಡಾಡ್ಬೋದಾ ಅಲ್ಲ ಆರಾಮ ಓಡಾಡ್ಬೋದು ತೊಂದ್ರೆ ಏನಿಲ್ಲ ಶಾಸಕರು ಕೆಲಸ ಮಾಡೋರು ವಾಪಸ್ ಅವರೇ ಗೆಲ್ಬೋದಾ ಕಾಂಗ್ರೆಸ್ ಬಂದ್ರೆ ಚಂದ ಕಾಂಗ್ರೆಸ್ ಬಂದ್ರೆ ಚಂದ ಕಾಂಗ್ರೆಸ್ ಯಾಕೆಂದ್ರೆ ಪರಂದಾಗೆಲ್ಲ ಬಡವ್ರ ಬಗ್ರಿಗೆ ಅಕ್ಕಿ ಕೊಟ್ಟು ಉಳಿಸಿರಾರೆ ಅವರು ಈ ಬಿಜೆಪಿ ಬಂದ ಎಲ್ಲದಕ್ಕೂ ಎಂತೆಂತ ಜಿ ಎಸ್ ಸಿ ಅದು ಇದು ಮಾಡಿ ಎಲ್ಲರಿಗೂ ತೊಂದ್ರೆನೆ ಬಡವ್ರ ಬಗ್ರಿಗೆಲ್ಲ ಸೊ ಕಾಂಗ್ರೆಸ್ ಬರಬೇಕು ಅಂತ ಕಾಂಗ್ರೆಸ್ ಬರಬೇಕು ಬರುತ್ತೆ ಅನ್ಸುತ್ತಾ ಬರುತ್ತೆ ಇಲ್ಲಿ ಎಲ್ಲ ಅಭಿವೃದ್ಧಿ ಆಗಿದೆ ಕೆಲಸ ಆಗಿದೆ ಇವಾಗೆಲ್ಲ ಸುಮ್ಮನೆ ಹೆಂಗ್ ನೋಡ್ತಾವ್ರೆ ಮಾಡ್ತಾವ್ರೆ ಅದು ಆಗಿಲ್ಲ ಇವಾಗ ಎಲೆಕ್ಷನ್ ಟೈಮ್ನಾಗ ಒಂದು ಸ್ವಲ್ಪ ರೀತಿ ಮಾಡ್ತಾರೆ ಮತ್ತೆ ಗೆಲ್ತಾರ ವಾಪಸ್ಸು ಅದು ಹೇಳಕ್ ಬರಲ್ಲ ನಾವು ಹೇಳಂಗಿಲ್ಲ ಅದು ನಮ್ದೆಲ್ಲ ಈಗ ಬಿಜೆಪಿ ಹೊಡಿತದೆ ಅಂತ ಹೇಳೋದು ನಾವು ಬಿಜೆಪಿ ಬಿಜೆಪಿ ಎಲ್ಲ ಬಿಜೆಪಿ ಹಂಡ್ರೆಡ್ 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 ಬಿಜೆಪಿ ಬಿಜೆಪಿ ಏನು ಕಾನ್ಫರೆನ್ಸ್ ಆಮ್ನೆಸ್ ಮುನ್ರಾಜ್ 10 ವರ್ಷ ಕೆಲಸ ಮಾಡಿದ್ರು ಸ್ಯಾನಿಟರಿ ಮಾಡ್ಕೊಂಡ್ಬಿಟ್ರು ಅವಾಗ ಇನ್ನೂ ಬಿ ಬಿ ಎಂ ಪಿನೇ ಆಗಿಲ್ಲ ಅವಾಗ ಎಲ್ಲ ಸ್ಯಾನಿಟರಿ ಮಾಡಿ ನಮಗೆ ಒಳಚರಂಡಿ ಎಲ್ಲ ಕಕ್ಕಸ್ಗೆ ಆರು ತಿಂಗಳಿಗೆ ಒಂದ್ಸರಿ ಮೂರು ತಿಂಗಳಿಗೆ ಒಂದ್ಸರಿ ಎತ್ತಬೇಕಾಯ್ತು ಅದರಿಂದ ಮಾಡಿಕೊಟ್ಟವ್ರೆ ಹೋದ ಸರಿ ಏನೋ ಒಂದು ಎಡವಟ್ಟಿಂದ ಕಾಂಗ್ರೆಸ್ ಎಡವಟ್ಟಿಂದ ಇದಾದ್ರು ಅವ್ರಿಗೆ ಅವಾಗೂ ಬಹುಮತ ಐತಿ ಗೆಲ್ತಾರಂಗಾರೆ ಗೆಲ್ತಾರೆ ಅಂದ್ರಳ್ಳಿ ಭಾಗದ ಬಿಜೆಪಿ ಮುಖಂಡರು ಪ್ರಶಾಂತ್ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ಹೇಳಿ ಶಾಸಕರ ವಿಚಾರದಲ್ಲಿ ಇಲ್ಲಿ ಕೆಲಸ ಆಗಿದೆ ಅಂತ ಒಂದಿಷ್ಟು ಜನ ಹೇಳ್ತಾರೆ ಆಗಿಲ್ಲ ಅಂತ ಹೇಳ್ತಾರೆ ಚುನಾವಣೆ ಬೇರೆ ಹತ್ರ ಬಂದಿದೆ ಒಂದು ತಿಂಗಳಲ್ಲಿದೆ ಸದ್ಯದ ವಾತಾವರಣ ನೋಡಿದ್ರೆ ಶಾಸಕರಿಗೆ ಈಸಿ ಇದೆಯಾ ಖಂಡಿತ ಗೆಲ್ತಾರೆ ಗೆದ್ದಾಗೆಲ್ತಾರೆ 100% ಗೆಲ್ತಾರೆ ಓಕೆ ಏನಷ್ಟು ವಿಶ್ವಾಸ ಯಾಕೆ ವಿಶ್ವಾಸ ಹೇಗೆ ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಇನ್ನು ಅಭ್ಯರ್ಥಿನೇ ಯಾವುದು ಅಂತ ಅನೌನ್ಸ್ ಮಾಡಿಲ್ಲ ಜೆಡಿಎಸ್ ಪಕ್ಷದವರು ಇದ್ದಾರೆ ಬಟ್ ಅವರು ಐದು ವರ್ಷಕ್ಕೊಂದ್ಸತಿ ಬರೋವಂಥವ್ರು ಅವರು ಎಲೆಕ್ಷನ್ ಬಂದಾಗ ಬರ್ತಾರೆ ಬೇರೆ ಟೈಮಲ್ಲಿ ಬರೋದೇ ಇಲ್ಲ ಕೋವಿಡ್ ಟೈಮಲ್ಲಿ ಯಾರೊಬ್ಬರು ಜೆ ಡಿ ಎಸ್ ಅವರು ಲೀಡರ್ಸ್ ಆಗಿರ್ಬೋದು ಯಾರು ಕ್ಯಾಂಡಿಡೇಟ್ ಅಂತಿದ್ದಾರೆ ಅವರಾಗಿರ್ಬೋದು ಅಟ್ಲೀಸ್ಟ್ ಜನದತ್ರ ಬಂದು ಅವರ ಜನದ ಕಷ್ಟ ಸುಖದಲ್ಲಿ ಸ್ಪಂದಿಸಿಲ್ಲ ಬರೀ ಕೋವಿಡ್ ಇದೆ ಅಂತಲ್ಲ ಡೆವಲಪ್ಮೆಂಟ್ ವಿಚಾರವಾಗಿ ಮಾತಾಡಬೇಕು ಅಂತಂದರೆ ಸುಮಾರು ನಮ್ಮದು 100 ಹಳ್ಳಿ ವ್ಯಾಪ್ತಿಗೆ ಬರೋವಂಥದ್ದು ಕ್ಷೇತ್ರ ನಮ್ಮದು ಬೇಸಿಕ್ ನೀಡ್ಸ್ ಅನ್ನೋದಿರಲಿಲ್ಲ ಪಂಚಾಯತಿಯಿಂದ ಬಿ ಬಿ ಎಂ ಪಿಗೆ ಬಂದಮೇಲೆ ನಮ್ಮದು ಸ್ಯಾನಿಟ್ರಿ ಇರಲಿಲ್ಲ ಕಾವೇರಿ ನೀರ್ದು ಇರಲಿಲ್ಲ ನಮ್ದು ಇಡೀ ವಾರ್ಡ್ ಏನಿದೆ ಈಗಲೂ ಬೋರ್ವೆಲ್ ಡಿಪೆಂಡೆಂಟ್ ಆಗಿರೋದು ಕಾವೇರಿ ನೀರು ಇನ್ನೂ ಬಂದಿಲ್ಲ ನಮ್ಮ ಪೈಪ್ ಲೈನ್ಸ್ ಎಲ್ಲ ಆಗಿದೆ ಸ್ಯಾನಿಟ್ರಿದೆಲ್ಲ ಆಗಿದೆ ಇವಾಗ ಹಂಗಾಗಿ ಆಮೇಲೆ ಕೋವಿಡ್ ಬಂದು 2 ವರ್ಷ ನಮಗೆ ಫಂಡ್ಸು ಸ್ವಲ್ಪ ನಮಗೆ ಸಮಸ್ಯೆ ಆಗಿ
ಈಗ ಏನಾಗಿದೆ ಎಲ್ಲ ಪೂರ್ತಿ ಕೆಲಸ ಮುಗಿದಿದೆ ಈಗ ಟಾರಾಕ್ ಕಾಮಗಾರಿ ಎಲ್ಲ ಆಲ್ಮೋಸ್ಟ್ ವಾರ್ಡ್ ಅಲ್ಲಿ ಒಂದು 80% ಅಷ್ಟು ಮುಗಿದಿದೆ ಇನ್ನು ಮುಂದಿನ ಕಾಲಗಳಲ್ಲಿ ಅದನ್ನು ಮುಗಿಸಿ ಒಂದು ಮಾದರಿ ಕ್ಷೇತ್ರ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಇಜ್ಮಾರ್ರೆ ಎಲೆಕ್ಷನ್ ಬಂತು ಬರ್ಲಿ ಅಲ್ಲ ಏನು ಬತ್ತವರ ಮನೆ ಕಡೆ ಮನೆತವ ನಮಗೆ ಹಾಕ್ರಿ ಓಟು ನಮಗೆ ಯಾರು ಬಂದಿಲ್ಲಪ್ಪ ನಮಗೆ ಹಾಕ್ರಿ ಅಂತ ಬಂದು ಇಲ್ಲ ನಾವು ಕೇಳುವಿಲ್ಲ ನಾವು ಯಾರಿಗೆ ಹಾಕು ಹಾಕ್ತೀವಿ ಅಂತ ಹೇಳುವಿಲ್ಲ दारी नुग्गी ट्रेन ನೋಡಿ ಬಂದ ಕಣ್ಣರ ನೀವೇ ನೋಡಿ ನಾವು ಹೇಳೋದು ಬೇಡ ಬಂದ ನೋಡ್ಬಿಟ್ಟು ಮನಗಳೆಲ್ಲ ನೀರು ನುಗ್ತವೆ ಪಾಪ ಎಲ್ಲ ಈಜು ಕೊಡ್ ಬರ್ತವೆ ಎಲ್ಲ ಮನಗಳರು ಬತ್ತವೆ ಏನ್ ಮಾಡೋಣ ಯಾರಿಗೆ ಹೇಳಿದ್ರೆ ಬತ್ತೀವಿ ಬತ್ತೀವಿ ಅಂತಾರೆ ಬನ್ರಿ ತ ತಗೊಂಡ್ ಬನ್ರಿ ಬನ್ರಿ ಎಷ್ಟು ಎಷ್ಟು ಮಟ್ಟ ನೀರು ಬರ್ತವೆ ಇಲ್ಲಿ ಬತ್ತದೆ ಒಂದು ಸಂಟದ ಮೇಲೆ ಬತ್ತದೆ ನೀರು ಸೊಂಟಕಿನ ಮೇಲೆ ಓ ಮ್ಯಾಲ ಬಸವೆ ಮಾಡ್ತೀವಿ ಮಾಡ್ತೀವಿ ಅಂತಾರೆ ಮಾಡ್ಲೂ ಇಲ್ಲ ಬಸಿಲೂ ಇಲ್ಲ ಏನೂ ಇಲ್ಲ ಅಲ್ಲ ಎಷ್ಟು ವರ್ಷದಿಂದ ಹಿಂಗದೆ ಅಂದ್ರೆ ಆಲ 20 ವರ್ಷ 20 ವರ್ಷದಿಂದ ಹಿಂಗೆ ಹಿಂಗೆ ಅವೆ ಪ್ರತಿದಿನ ಹಿಂಗೆ ಓ ಹಿಂಗೆ ಇದರಲ್ಲ ಬದುಕ್ತೀರಿ ನೀವು ಇದರಾಗೆ ಇನ್ನ ಎತ್ತೋಗಣ ಬಂದಿದ್ದಾರ ಶಾಸಕರ ಈ ಕಡೆ ಯಾರು ಬಂದಿಲ್ಲ ನೋಡು ಇಲ್ಲ ನೋಡಿಲ್ಲ ಅದೇ ಬತ್ತರ ಯಾರನ್ನ ಕರೆದ್ರೆ ಎಂಎಲ್ಎಗಳು ಯಾರನ್ನ ಬಂದ್ರೆ ಮಾರ್ಸಿವಿ ಅಂತಾರೆ ಓತಾರೆ ಮಾಡೋದಿಲ್ಲ ಪಾಡೋದಿಲ್ಲ ಯಾತರದಿಲ್ಲ ಸುಮ್ಮನೆ ಹೋಗ್ಬಿಡ್ತಾರೆ ಓ ಸುಮ್ಮನೆ ಓತಾರೆ ಒಂದು 5 6 ವರ್ಷದಿಂದ ರೋಡ್ ಮಾಡಿಲ್ಲ ಮೋರಿ ಮಾಡಿಲ್ಲ ಮನೆ ಮಳೆ ಬಂದ್ರೆ ಮೋರಿಗೆಲ್ಲ ಮನೆಗೆ ನೀರು ಹೋಗ್ತದೆ ಮಾಡಿ ಮೇಲೆ ನಿಂತ್ಕೋಬೇಕು ಯಾವನು ಮಾಡಿಲ್ಲ ಎಲ್ಲ ನೀರು ಮನೆ ಒಳಕ್ಕೆ ನುಗ್ತ ಸಾ ಆವು ಚೋಳು ಒಳಕ್ಕೆ ಬರ್ತವೆ ಏನು ಮಾಡ್ಕ ನಾವು ಕೇಳಿ ಕೇಳಿ ಸಾಕೋಯ್ತು ಅವತ್ತು ಮಾಡ್ತೀವಿ ಅಪ್ರೂವಲ್ ಆಯ್ತು ಅಂತ ಹೇಳ್ತಾಳೆ ಅವ್ರೆ ಯಾವ ಸರ್ಕಾರ ಬಂದ್ರು ಮಾಡ್ತಾ ಇಲ್ಲ ಎಂಎಲ್ಎ ಬಂದಿಲ್ವ ಈ ಕಡೆ ಬಂದೇ ಇಲ್ಲ ಸಾ ಬಂದಿಲ್ಲ ಎಂಎಲ್ ಅವರು ಬಂದಿಲ್ಲ ಅವರು ಇವ್ರು ಬರ್ತಾರೆ ಮಾಡ್ತೀವಿ ಮಾಡ್ತೀವಿ ಅಂತಾರೆ ಕೌನ್ಸಿಲರ್ ಈಗ ಇಲ್ವೇ ಇಲ್ಲ ಅವರು ಅದಕ್ಕೆ ಮಳೆ ಬಂದ್ರೆ ಮನೆ ಒಳಕ್ಕೆಲ್ಲ ನೀರು ನುಗ್ತದೆ ಆವು ಚೋಳು ಇವೆಲ್ಲ ತುಂಬ್ಕೋತವೆ ಮಾಡಿ ಮೇಲೆ ನಿಂತ್ಕೋಬೇಕು ಸಾ ಮಳೆ ಬಂದ್ರೆ ಏನ್ ಮಾಡೋದು ಈ ತರ ಪರಿಸ್ಥಿತಿ ಐತೆ ಈಗ ಎಲೆಕ್ಷನ್ ಬಂತು ಈಗ ಕಾನೂನಿಗೆ ಇದು ಮಾಡಂಗಿಲ್ಲ ಅಂತಾರೆ ಏನ್ ಮಾಡೋದು ಹೇಳಿ ಮೋರಿವಳಿಗೆ ಬಂದ್ರೆ ನೀರು ರೋಡ್ ಅಲ್ಲಿ ಬತ್ತದೆ ಮನೆವಳಿಕೆಲ್ಲ ನುಗ್ತದೆ ಏಕಷ್ಟೇ ಸರ್ ಇಲ್ಲಿಂದ ಏಕ ಫುಲ್ ಈ ಕಡೆಯಿಂದ ಮೋರಿಗಳೆಲ್ಲ ನೀರೆಲ್ಲ ಒಳಗೆ ನುಗ್ತೈತೆ ಅರ್ಧಂಬರ್ಧಂ ತಡೆಗೋಡೆ ಮಾಡಿದ್ರು ಹಂಗೆ ಬಿಟ್ಟವ್ರೆ ಏನ್ ಮಾಡ್ತಾವ್ರ ಏನ್ ಮಾಡ್ತಾರ ಗೊತ್ತಿಲ್ಲ ಹೆಂಗಿದೆ ಕ್ಷೇತ್ರ ಚೆನ್ನಾಗಿ ಅಭಿವೃದ್ಧಿ ಆಗಿದ್ಯಾ ಏನು ಅಭಿವೃದ್ಧಿ ಆಗೈತೋ ಏನೋ ಗೊತ್ತಿಲ್ಲ ಯಾವಾಗ ಒಂದ್ಸರಿ ಬತ್ತಾರೆ ಏನೋ ಒಂದ್ ಹೇಳ್ಬಿಟ್ಟು ಹೋಯ್ತಾರೆ ರೋಡ್ ಇವಾಗ ರೆಡಿ ಮಾಡ್ಸವ್ರೆ 6 ತಿಂಗಳಿಂದ ಎಲೆಕ್ಷನ್ ಬರೋ ಟೈಮ್ ಅಲ್ಲಿ ರೆಡಿ ಮಾಡ್ಸ್ತಾರೆ ಆಮೇಲೆ ರೆಡಿನೇ ಮಾಡ್ಸಲ್ಲ ಕಾಣಿಸ್ಕೊಳ್ಳೋದು ಇಲ್ಲ ಕಣ್ಣಿಗೆ ಅದೇನ್ ಎಲೆಕ್ಷನ್ ಏನ್ ಗೆಲ್ತಾರ ಅದೇನ್ ಮಾಡ್ತಾರ ಅಂತಾನೆ ಗೊತ್ತಿಲ್ಲ ಚರಂಡಿ ನೀರೆಲ್ಲ ಅವಾಗೆ ಮಾಡ್ಸಿದ್ರು ಇವಾಗ ಏನು ಮಾಡ್ಸಿಲ್ಲ ಬರೀ ಇದೊಂದು ತಾರ ಒಂದು ಹಾಕಿಸೋರೆ ಅದು ಬಿಟ್ರೆ ಇನ್ನೇನು ಫೆಸಿಲಿಟಿ ಏನು ಇದು ಮಾಡಿಸಿಲ್ಲ ಬಂದವರ ಶಾಸಕ ಈ ಕಡೆ ಬಂದು ಅದೇ ಎಲೆಕ್ಷನ್ ಟೈಮಲ್ಲಿ ಬಂದು ಮಾತಾಡ್ಬಿಟ್ಟು ಓಟ್ ಹಾಕಿ ಅಂದ್ಬಿಟ್ಟು ಹೋಯ್ತಾರೆ ಅದು ಬಿಟ್ರೆ ಇನ್ಯಾವುದಕ್ಕೂ ಏನು ಮಾಡಾರ ರೋಡ್ ಎಲ್ಲ ಚೆನ್ನಾಗಿದೆಯಾ ಹೆಂಗಿದೆ ಕೆಲಸ ಎಲ್ಲ ಈ ಚೆನ್ನಾಗಿದೆ 5 ವರ್ಷದಿಂದ ಧೂಳು ಕುಡಿದು ಸಾವಿರಾರು ಜನ ಸತ್ತು ಆಕ್ಸಿಡೆಂಟ್ ಆಗಿ ಎಲ್ಲ ಬಿದ್ದು ಹೋದ್ರು ಈ ಎಲೆಕ್ಷನ್ ಬಂತಲ್ವಾ ಒಂದು 15 ಇಂಚ್ ಗಿಟಾರ್ ಹಾಕಿರೋದು ಅದು ಇನ್ನೊಂದು ತಿಂಗಳಷ್ಟೊಳಗೆ ಎಲೆಕ್ಷನ್ ಮುಗಿಯೋದ ಕಿತ್ತೋತು ಶಾಸಕರು ಬಂದವರ ಈ ಕಡೆ ಬರ್ತಾರೆ ಹೋಗ್ತಾ ಇರ್ತಾರೆ ಎಲ್ಲ ನಮಗೇನು ಅವ್ರು ಕಾಣಲ್ಲ ಬರ್ತಾರೆ ರೌಂಡ್ ಇರ್ತಾರೆ ಸರಿ ಈ ಸಲ ಈ ಸಲ ಗೆಲ್ತಾರ ನೋಡ್ಬೇಕು ಗೆಲ್ಲ ಸಾಧ್ಯತೆ ಚಾನ್ಸ್ ಇದೆಯಾ ಚಾನ್ಸ್ ಇದೆ ಮಾತುಗಳು ಇಲ್ಲ ಮಾತಾಡೋರೆಲ್ಲ ಕೇಳ್ಕೊಂಡ್ರೆ ಏನನ್ಸುತ್ತೆ ಈ ಸತಿ ದಳ ಇಲ್ಲಿ ಸ್ವಲ್ಪ ಇದೆ ಸ್ಟ್ರಾಂಗ್ ಇದೆ ಅಂತ ಡೆವಲಪ್ಮೆಂಟ್ ಆಗಿದೆ ಈ ಕಡೆ ಡೆವಲಪ್ಮೆಂಟ್ ಆಗಿದೆ ಇವಾಗ ಆಗಿದೆ ಹಾ ಚರಂಡಿ ನೀರು ಗಿರು ತುಂಬುತ್ತೆ ಅಂತಾರೆ ಯಾವುದು ತುಂಬ್ತಾ ಇಲ್ಲ ಸರಾಗವಾಗಿ ಹೋಗ್ತಾ ಇದೆ ನಮ್ಮ ಮಳೆಗಾಲದಲ್ಲಿ ಮಾಮೂಲಿ ಇದ್ದೇ ಇರುತ್ತೆ ಶಾಸಕರ ಕಡೆ ಬಂದವರ ಶಾಸಕರ ಡೈಲಿ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಈ ಸದ್ಯ ವಾತಾವರಣ ನೋಡಿದ್ರೆ ಇವರು ಗೆಲ್ಬಹುದು ಅಂತ ಅನ್ಸಲ್ವ ಗೆಲ್ಬಹುದು ಅಂತ ಅನ್ಸ್ತದೆ ಬಟ್ ಫೈಟ್ ಇದೆ ಯಾರು ಗೆದ್ರೆ ಚಂದ ಗೆದ್ರೆ ಯಾರು ಚಂದ ಅಂದ್ರೆ ಪಕ್ಷ ಸೆಂಟ್ರಲ್ ಅಲ್ಲಿ ಯಾವ್ದು ಬರ್ತದ ಇಲ್ಲೋ ಅದೇ ಬಂದ್ರೆ ಚಂದ ಅಂತ ಸೆಂಟ್ರಲ್ ಅಲ್ಲಿ ಈಗ ಬಿಜೆಪಿ ಇದೆ ಇಲ್ಲೂ ಬಿಜೆಪಿ ಬರ್ಲಿ ಅಂತ ಅಲ್ಲ ಸೆಂಟ್ರಲ್ ಅಲ್ಲಿ ಬಿಜೆಪಿ ಯಾವ್ದು ಇರ್ತದ ಅದೇ ಇಲ್ಲೂ ಬರಬೇಕು ಅಂತ ಹೆಂಗೆ ಅಭಿವೃದ್ಧಿ ಆಗಿದ್ಯಾ ಈ ಕಡೆ ಚೆನ್ನಾಗಿದೆ ಸಾಹೇಬ್ರು ಬಂದಾಗಿಂದ 5 ವರ್ಷದಿಂದ ಚೆನ್ನಾಗಿ ಕೆಲಸ ನಡೀತಾ ಇದೆ ಅವರು ಮುಂಚಿಂದನೂ ಕೆಲಸ ಮಾಡ್ಕೊಂಡು ಬಂದಿದ್ರು ವಾರ್ಡಲ್ಲೇ ಇದ್ರು ಕ್ಷೇತ್ರದಲ್ಲೇ ಇದ್ಕೊಂಡು ಜನಗಳನ್ನ ಸ್ಪಂದಿಸ್ಕೊಂಡು ಜನಗಳು ಪ್ರತಿಯೊಂದು ಮಾಡ್ಕೊಂಡು ಆಮೇಲೆ ಪ್ರತಿಯೊಂದು ಕೋವಿಡ್ ಟೈಮಲ್ಲಿ ನಾವು ವಾರಂಟೈರ್ ಕೆಲಸ ಮಾಡ್ಕೊಂಡು ನಾವು ಸಾಹೇಬ್ರಿಗೆ ಹೆಲ್ಪ್ ಮಾಡ್ಕೊಂಡು ಸಾಹೇಬ್ರು ಖುದ್ದಾಗಿ ಬಂದು ಸಾಹೇಬ್ರು
ಪ್ರತಿ ಮನೆಗೂ ಯಾರ್ಯಾರು ಡೆತ್ ಆಗಿದ್ರು ಆ ಡೆತ್ ಆಗಿರೋರ್ಗೆ ತಲಾ ಮನೆಗೆ ಹೋಗಿ ಒಂದು ಲಕ್ಷ ಕೊಟ್ಟು ಅವರು ಹೆಲ್ಪ್ ಮಾಡಿದ್ದಾರೆ, ಚೆನ್ನಾಗಿ ಸಹಕರಿಸ್ತಾರೆ, ಯಾವುದೇ ಟೈಮಲ್ಲೂ ಫೋನ್ ರೆಸ್ಪಾನ್ಸ್ ಮಾಡ್ತಾರೆ, ಪ್ರತಿಯೊಂದಕ್ಕೂ ಅಧಿಕಾರಿಗಳಲ್ಲೂ ಚೆನ್ನಾಗಿ ಸ್ಪಂದನೆ ಮಾಡ್ತಾರೆ. ಹಂಡ್ರೆಡ್ ಗೆಲ್ತಾರೆ. ಕಷ್ಟ ಇದೆ ಅಂತಾರೆ, ಯಾವುದೇ ಕಾರಣಕ್ಕೂ ಇಲ್ಲ, ಹಂಡ್ರೆಡ್ ಪರ್ಸೆಂಟ್ ಗೆದ್ದೇ ಗೆಲ್ತಾರೆ. ಅಭಿವೃದ್ಧಿ ಆಗಿಲ್ಲ, ಮಳೆ ನೀರು ತುಂಬುತ್ತೆ, ಪ್ರತಿಯೊಂದಕ್ಕೂ ನೋಡೋರಿ ಇತ್ತು, ಅದು ಸಮಸ್ಯೆ ಇತ್ತು. ಯಾಕೆಂದ್ರೆ ದೊಡ್ಡ ವಾರ್ಡ್ ಇದ್ದಿದ್ದು, ವಾರ್ಡ್ ಸಮಸ್ಯೆ ಜಾಸ್ತಿ ಇತ್ತು, ವಾರ್ಡ್ ದೊಡ್ಡದಿದ್ದು, ಹಂಗಾಗಿ ವಾರ್ಡ್ ದೊಡ್ಡದಿದ್ದರಿಂದ ಕೆಲಸ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು. ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸದ್ಯ ನಾನೀಗ ಹೇರೋಹಳ್ಳಿ ವಾರ್ಡ್ ನಲ್ಲಿ ಇದ್ದೀನಿ. ಹೇರೋಹಳ್ಳಿ ಜನರ ಮನಸ್ಸು ಹೇಗಿದೆ, ನಾಡಿ ಮಿಡಿತ ಯಾವ ರೀತಿ ಇದೆ, ಶಾಸಕರ ಕೆಲಸ ತೃಪ್ತಿ ಆಗಿದೆಯಾ ಕೇಳೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು? ರಾಮು ಅಂತ. ಸರ್ ಹೆಂಗಿದೆ, 5 ವರ್ಷದಿಂದ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ ಅನ್ಸುತ್ತ? 5 ವರ್ಷನೇ ಅಂತಲ್ಲ, 20 ವರ್ಷದಿಂದ ಅಭಿವೃದ್ಧಿ ಚೆನ್ನಾಗಿ ಆಗ್ತಾ ಇದೆ. ಯಾವುದೇ ಕಾರ್ಯಕ್ರಮ ಮಾಡೋದ್ರಲ್ಲಿ ಸೋಮಶೇಖರ್ ಇದು ಮಾಡೇ ಇಲ್ಲ, ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮಾಡ್ತಾ ಇದ್ದಾರೆ. ರೋಡ್ ಆಗ್ಬೋದು, ಸ್ಯಾನಿಟರಿ ಆಗ್ಬೋದು, L&T ಆಗ್ಬೋದು, ಕಾವೇರಿ ಆಗ್ಬೋದು, ಕೋವಿಡ್ ಟೈಮಲ್ಲಿ ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಇಂಜೆಕ್ಷನ್ ಆಗ್ಬೋದು, ಸ್ವತ್ತವ್ರ ಮನೆಗೆ ಪರಿಹಾರ ಆಗ್ಬೋದು, ಮನೆಗೆ ರೇಷನ್ ಕಿಟ್ ಇರ್ಬೋದು, ಎಲ್ಲದರಲ್ಲೂ ಸಹಿ ಹಂಚ್ಕೊಂಡಿದ್ದಾರೆ, ಯಾವುದೇ ಸಮಸ್ಯೆನೇ ಇಲ್ಲ. ನೀರದು ತೊಂದರೆ ಇಲ್ಲ, ಕಾವೇರಿ ಬಿಡ್ತಾ ಇದ್ದಾರೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತ ಮತ್ತೊಂದು ಕ್ಷೇತ್ರ ಅಂದ್ರೆ ಪಾಳ್ಯ ಕಡೆಯಲ್ಲಿ, ತಿಗರಪಾಳ್ಯ ಕಡೆಯಲ್ಲಿ ಸಿಕ್ಕಾಪಟ್ಟೆ ನೀರು ತುಂಬುತ್ತೆ ಅನ್ನೋ ಒಂದು ಕಂಪ್ಲೇಂಟ್ ಇದೆ. ಮಳೆ ಬಂದ್ರೆ ಟೆರೆಸ್ ಮೇಲೆ ನಿಲ್ಬೇಕು ಅಂತ ಜನ ಇಲ್ಲು. ಈಗ ಮೊದ್ಲು ಏರುಳ್ಳಿ ಲಾಗಿ ತುಂಬಿತ್ತು, ಈಗ ಸ್ಯಾನಿಟರಿ ಎಲ್ಲ ಅದನ್ನ ಸಪರೇಟ್ ಇದ್ ಮಾಡವ್ರೆ, ಮಳೆ ನೀರು ಕೆರೆಗೆ ಬರೋ ಮಾಡವ್ರೆ, ನೆಕ್ಸ್ಟ್ ಹಂಗೆ ಮುಂದಕ್ಕೆ ಆಗುತ್ತೆ. ಯಾಕೆ ಬಿಜೆಪಿಗೆ ಓಟ್ ಹಾಕ್ಬೇಕು ಇಲ್ಲಿನ ಜನ? ಸರ್ ಅಭಿವೃದ್ಧಿ ಕೆಲಸ ತುಂಬಾ ಚೆನ್ನಾಗಿ ಮಾಡಿದಾರೆ ಅವರು. ಎಷ್ಟೇ ಸಂಸಕರು ಬಂದ್ಮೇಲೆ ನಮ್ಮ ಏಳು ವಾರ್ಡ್ ತುಂಬಾ ಇಂಪ್ರೂವ್ ಆಗಿದೆ. ಏಳು ಅಂತ ಯಶವಂತಪುರ ವಾರ್ಡೇ ಫುಲ್ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. 24x7 ತುಂಬಾ ಯಾವಾಗ ಫೋನ್ ಮಾಡ್ರು ಅವ್ರು ಅಭಿವೃದ್ಧಿ ಅವ್ರ ಇದು ಮಾಡ್ತಾರೆ. ಒಳ್ಳೆ ಕೆಲಸಗಾರ ಸರ್ ಅವರು, ಖಂಡಿತವಾಗಿ. ನಿಮ್ ತೃಪ್ತಿ ಇದೆಯಾ ಈ ಭಾಗದಲ್ಲಿ? ಖಂಡಿತ ತೃಪ್ತಿ ಇದೆ ಸರ್. 10 ವರ್ಷದ ಹಿಂದಿನ ಕ್ಷೇತ್ರ ಈಗ ಇನ್ನು 3 ಅಟೆಂಪ್ಟ್ ಬಂದರೂ ಸೋಮಶೇಖರ್ ಪಕ್ಕವರೇ ಗೆಲ್ತಾರೆ, ಅಷ್ಟು ನಂಬಿಕೆ ಇದೆ. ನಂಬಿಕೆ ಇದೆ. ಸೋಮಶೇಖರ್ ಅವ್ರಿಗೇನು ಯಾರು ಅಪೋನೆಂಟ್ ಇಲ್ಲ ಅನ್ಸುತ್ತ? ಅಪೋನೆಂಟ್ ಇಲ್ಲ, ಕಾಂಟಿನ್ಮೆಂಟ್ ಇಲ್ಲ, ಅವ್ರು ಯಾವತ್ತಿದ್ರು ವಿನ್ನೇ ಆಗೋದು ಆಯ್ತರ. ಏನಂತಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ, ಬಾರಿ ಜನ ಎಲ್ಲ ಬಾರಿ ಸಹಕಾರ ಕೊಡ್ತಾ ಇದಾರೆ. ಈ ಸತಿ ಬಲ್ ಮಾತಿಂದ ಗೆಲ್ತಾರೆ. ಹೇರವಳ್ಳಿ ವಾರ್ಡ್ ನಲ್ಲಿ ನಾನು ಈ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾಗ ಜನರ ಮಾತನ್ನ ಕೇಳ್ತಾ ಇದ್ದ ಸಂದರ್ಭದಲ್ಲಿ ಒಂದಿಬ್ರು ನನ್ನನ್ನ ಮಾತಾಡ್ಸೋಕ್ ಬಂದ್ರು. ವಿಚಾರ ಕೇಳಿದಾಗ ಅವರು JDS ಅಲ್ಲಿ ಇದ್ರಂತೆ, ಈಗ BJP ಸೇರ್ಪಡೆ ಆಗೋದಕ್ಕೆ ರೆಡಿ ಆಗಿದ್ದಾರೆ, ಇನ್ನು ಅಧಿಕೃತ ಸೇರ್ಪಡೆ ಆಗಿಲ್ವಂತೆ. ಹೇರವಳ್ಳಿ ವಾರ್ಡ್ ಅಲ್ಲಿ JDS ಜವರಾಯಿಗೌಡರು ಇದ್ರು, 3 ವರ್ಷ ಕಂಟಿನ್ಯೂಸ್ ಆಗಿ 3 ಸಲ ಸೋತಿದ್ದಾರೆ. ಈ ಸಲ ಏನು BJP ಗೆಲ್ಲುತ್ತೆ ಅಂತ BJP ಕಡೆ ಬರ್ತಾ ಇದ್ದೀರಾ, ಅಥವಾ ಶಾಸಕರ ಕೆಲಸ ಇಷ್ಟ ಆಗಿ ಬರ್ತಿದ್ದೀರಾ? ಇಲ್ಲ ಸರ್, BJP ಸಿದ್ಧಾಂತನ ಒಪ್ಕೊಂಡು BJP ಅವ್ರು ಮಾಡ್ತಕ್ಕಂತ ಕೆಲಸ ಕಾರ್ಯಗಳನ್ನ ಒಪ್ಪಿ ನಾನು ಈ ವಾರ್ಡ್ ನಲ್ಲಿ ಬರ್ತಾ ಇದ್ದೀನಿ, BJP ಅಧಿಕಾರಕ್ಕೆ ತರಬೇಕು ಅನ್ನೋ. JDS ಅಲ್ಲೇ ಇರೋದ್ರಿಂದ ಒಂದ್ ಮಾತು ಕೇಳ್ತೀನಿ, JDS ಜವರಾಯಿಗೌಡರಿಗೆ ಗೆಲುವು ಅಥವಾ ಸೋಮಶೇಖರ್ ಅವರ ವಿರುದ್ಧ ನಿಲ್ಲೋದಕ್ಕೆ ಸಾಕಾಗತ್ತಾ, ಶಕ್ತಿ ಸಾಕಾಗತ್ತಾ, ಸಾಧ್ಯನಾ ಅವ್ರಿಗೆ ಗೆಲ್ಲುವುದಕ್ಕೆ? ಸರ್ ಅವರು ಬಲಾಢ್ಯ ಇದ್ದಾರೆ, ನಾವು ಇವಾಗ ಈ ಪಕ್ಷದಲ್ಲೂ ಬಲಾಢ್ಯ ಇದ್ದಾರೆ. ಇವರು ಬಂದಿದ್ದೇನೆ ಏನಾಗಿದೆ ಅಂತ ಕಾರ್ಯಕ್ರಮಗಳು ಹಾಕೊಂಡು ಇವರು ಜನಗಳಲ್ಲಿ ಜನಪರವಾದ ಕೆಲಸಗಳನ್ನ ಅವತ್ತಿಂದ 2000 ಇವಾಗ 2 ಕ್ಯಾಬಿನೆಟ್ 3 ಕ್ಯಾಬಿನೆಟ್ ಅನ್ನೋದು ಗೆದ್ದಿರೋದ್ರಿಂದ ಅವರು ಸಾಕಷ್ಟು ಕೆಲಸ ಕಾರ್ಯಗಳು ತಂದಿದ್ದಾರೆ. ನಿಮ್ಮ ವಾರ್ಡ್ ಅಭಿವೃದ್ಧಿ ಆಗಿದೆಯಾ ಸೋಮಶೇಖರ್ ಅವರ ಟೈಮಲ್ಲಿ? ಏನೇನು ಕೆಲಸ ಮಾಡಿದ್ರು? ರೋಡ್ ಕೆಲಸ, ನೀರಿಂದು ಎಲ್ಲ ಮಾಡಿದ್ರು, ಎಲ್ಲ ಮಾಡಿದ್ದಾರೆ. ಗೆಲ್ತಾರೆ ಈ ಸಲ? ಗೆಲ್ತಾರೆ ಸರ್. ಈಸಿ ಇದೆಯಾ, ಸುಲಭ ಇದೆಯಾ? 3 ವರ್ಷ ಗೆದ್ದ, 3 ಸಲ ಗೆದ್ದಂಗೆ? ಇಲ್ಲ ಸರ್, ಗೆಲ್ತಾರೆ ಸರ್. ಗೆಲ್ತಾರೆ, ಗೆಲ್ತಾರೆ. ಹೆಂಗೆ ವಾರ್ಡ್ ಅಭಿವೃದ್ಧಿ ಆಗಿದೆ 5 ವರ್ಷದಲ್ಲಿ? ಎಲ್ಲ ಚೆನ್ನಾಗಿದೆ ಸರ್. ಏನ ಕೆಲಸ ಮಾಡೋರು ಶಾಸಕರು? ಬರ್ತಾರೆ ಈ ಕಡೆ ಶಾಸಕರು? ನಮ್ಮ ಮನೆಗೆ ತವ್ರ ಮನೆಗೆ ಇದ್ದಂಗೆ ಅವರು ಇಲ್ಲ ಬರ್ತಾರೆ, ಬರ್ತಾರೆ, ಮಾತಾಡಿಸ್ತಾರೆ, ನಮ್ಮನ್ನೆಲ್ಲ ಚೆನ್ನಾಗಿ ಇಟ್ಕೊಂಡವ್ರೆ, ನಮ್ಗೆ ಆದಷ್ಟು ಅಭಿವೃದ್ಧಿ ಚೆನ್ನಾಗಿ ಮಾಡಿಕೊಟ್ಟಾರೆ. ನಮ್ಗೆ ಗೆಲ್ತಾರೆ ಈ ಸಲ? 100%. BJP ಮುಖಂಡರಾಗಿರುವಂತಹ ರಘುನಂದನ್ ಅವರು ನಮ್ಗೆ ಸಿಕ್ಕಿದ್ದಾರೆ ಸರ್, ನಮಸ್ಕಾರ. ನಮಸ್ಕಾರ. ಹೆಂಗ್ ನಡೀತಿದೆ ಸರ್ ಚುನಾವಣಾ ಪ್ರಿಪರೇಷನ್? ಚುನಾವಣಾ ಪ್ರಿಪರೇಷನ್ ಅದ್ದೂರಿಯಾಗಿ ನಡೀತಾ ಇದೆ. ನಮ್ಮಲ್ಲಿ ಒಂದು ಈ ಒಂದು ಸೋಮಶೇಖರ್ ಅವರ ಒಂದು ಕಾರ್ಯ ವೈಖರಿ, ಇಲ್ಲಿ ನಡೀತಿರ್ತಕ್ಕಂತ ಒಂದು ಕಾರ್ಯಕ್ರಮಗಳು, ಒಂದು ಅಭಿವೃದ್ಧಿ ಕಾರ್ಯದ ಪರವಾಗಿ ಚುನಾವಣೆ ನಡೀತಾ ಇದೆ. ಸರ್, ಜನ ಈ ಭಾಗದ ಜನ, ವಿಶೇಷವಾಗಿ ಹೇರವಳ್ಳಿ ವಾರ್ಡ್ನ ಜನ BJP ಯಾಕೆ ಓಟ್ ಹಾಕಬೇಕು? ಅಭಿವೃದ್ಧಿಗೆ ಪರ. ಅಭಿವೃದ್ಧಿ ಇವತ್ತು 4 ವರ್ಷ 8 ತಿಂಗಳಾದ ನಂತರ ಬೇರೆ ಪಕ್ಷದವ್ರು ಬಂದವ್ರೆ, 5 ವರ್ಷದಿಂದ ಸತತವಾಗಿ ಅಭಿವೃದ್ಧಿನ ಮಾಡ್ತಾ ಬಂದಿರತಕ್ಕಂಥ ಒಂದು ಸೋಮಶೇಖರ್ ಸಾಹೇಬ್ರಿಗೆ ಓಟ್ ಹಾಕ್ಬೇಕು ಅಂತೇಳಿ ಎಲ್ಲರೂ ಅವ್ರ ಪರ ಇದ್ದಾರೆ. ಓಕೆ, ಅಭಿವೃದ್ಧಿ ಹೇಳಿದ್ರೆ ಈಗ ಒಂದಿಷ್ಟು ರೋಡ್ ಆಗಿದೆ ಅಂತ, ಮುಂದಿನ 5 ವರ್ಷ ಒಂದು ವೇಳೆ ಅಧಿಕಾರ ಸಿಕ್ಕರೆ, ಸೋಮಶೇಖರ್ ಅವರೇ ಆರಿಸ್ ಬಂದ್ರೆ, ನಿಮ್ ಮುಂದಿನ ಏನು ಯೋಜನೆಗಳಿದೆ, ಏನೇನು ಮಾಡೋದಕ್ಕೆ ಹೊರಟಿದ್ದೀರಿ, ಜನಕ್ಕೆ ಏನ್ ಕೊಡ್ತೀರಿ? ಇದು ಒಂದಿಷ್ಟು ರೋಡ್ ಆಗಿರೋದಲ್ಲ, ಈಗ ಕೋವಿಡ್ ಬರೋಕ್ಕಿಂತ ಮುಂಚೆ ನಾವು ಈ ಊರಾಗೆ 100 ತಳ್ಳಿದು ಕಾವೇರಿ ವಾಟರ್ನ ತಂದ್ವಿ ಈ ಭಾಗಕ್ಕೆ.
ನೂರ ತಳ್ಳಿದ್ದು ಸಾಹೇಬರು ಕಾವೇರಿ ವಾಟರ್ ತಂದು ಎಲ್ಲ ಪ್ರತಿಯೊಂದು ಈ ವಾರ್ಡ್ಗೆ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ರೋಡ್ಗೂನು ನೀರಿನ ಅಭಿವೃದ್ಧಿನ ಮಾಡಿದ್ರು. ಕಾಂಪಿಟೇಷನ್ ಇದೆ ಈ ಬಾರಿ ಸೋಮಶೇಖರ್ ಅವ್ರಿಗೆ, ಕಳೆದ ಮೂರು ಬಾರಿಗಿಂತಲೂ ಈ ಬಾರಿ ಸ್ವಲ್ಪ ಕೆಲಸ ಕಷ್ಟ ಇದೆ, ಸ್ವಲ್ಪ ಗಾಳಿ ಬೇರೆ ಕಡೆ ಬೀಸ್ತಾ ಇದೆ ಅನ್ನೋ ಮಾತು ನಿಮ್ಮ ವಾರ್ಡಲ್ಲಿ ಪ್ರಚಲಿತದಲ್ಲಿದೆ. ಅಲ್ಲ, ಕಾಂಪಿಟೇಷನ್ ಅನ್ನೋ ಪ್ರಶ್ನೆ ಬರಲ್ಲ. ಕೋವಿಡ್ ಒಳಗೆ ಯಾರು ಒಬ್ಬರೂ ಬಂದು ಆಪೋಸಿಟ್ ಕಾಂಗ್ರೆಸ್ನವರಾಗ್ಲಿ ದಳದವರಾಗ್ಲಿ ಈ ಭಾಗದಾಗ ಬಂದು ಕೆಲಸ ಮಾಡಿದಾರಲ್ಲ. ಸಾಹೇಬರು ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಮತ್ತು ಕಾರ್ಯಕರ್ತರುಗಳು ಕೋವಿಡ್ ಬಂದು ಮಲಗಿದ್ರೂ ಸಹ ಅವ್ರವ್ರ ಮನೆಗಳಿಗೆ ಹೋಗಿ ಅವ್ರನ್ನ ಕಿಟ್ ಆಗಿರ್ಬೋದು, ಔಷಧಿ ಆಗಿರ್ಬೋದು ಎಲ್ಲ ತಲುಪಿಸಿ ಈ ಒಂದು ಭಾಗದಲ್ಲಿ ಕೋವಿಡ್ನ ಒಂದು ವ್ಯಾಕ್ಸಿನೇಷನ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ವ್ಯಾಕ್ಸಿನೇಷನ್ ಕೊಡಿಸೋದ್ರಲ್ಲಿ ನಾವೆಲ್ಲ ಯಶಸ್ವಿಯಾಗಿದ್ದೀವಿ. ಆದ್ದರಿಂದ ಈವನ್ ಭಾಗದ ಜನ ಯಾವುದೇ ಕಾರಣಕ್ಕೂ ಸೋಮಶೇಖರ್ ಸಾಹೇಬ್ರನ್ನ ಮರೆಯಂಗೇ ಇಲ್ಲ. ಆ ಒಂದು ದಿವಸಗಳು ನೋಡಿದ್ರೆ ಎಲ್ಲರೂ ನೆನೆಸ್ಕೊಂಡ್ರೆ ಎಷ್ಟು ಕಷ್ಟಕರವಾದ ದಿವಸದಲ್ಲಿ ಅವರೆಲ್ಲ ಬಂದು ನಿಂತ್ಕೊಂಡು ಆ ಭಾಗದಲ್ಲಿ ನಿಂತ್ಕೊಂಡು ಆ ಒಂದು ಜನದ ಕಷ್ಟಗಳನ್ನ ಆಲಿಸೋರೆ ಮತ್ತು ಎಲ್ಲರಿಗೂ ಕೋವಿಡ್ನಲ್ಲಿ ಸತ್ತಂಥ ಪ್ರತಿಯೊಂದು ಮನೆಗೂ ಒಂದೊಂದು ಲಕ್ಷ ಹಣನ ನೀಡಿದ್ದಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಸೋಮಶೇಖರ್ ಸಾಹೇಬ್ರನ್ನ ಈ ಭಾಗದಲ್ಲಿ ಜನ ಮರೆಯಂಗಿಲ್ಲ. ಆದ್ದರಿಂದ ಎಲ್ಲರೂ ಈ ಸತಿ ಸೋಮಶೇಖರ್ ಸಾಹೇಬ್ರನ್ನ ಕೈ ಹಿಡಿತಾರೆ ಅನ್ನೋ ವಿಶ್ವಾಸ ನಮಗಿದೆ. ನಾನೀಗ ಸದ್ಯಕ್ಕೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಹೇರೋಹಳ್ಳಿ ವಾರ್ಡ್ನಲ್ಲಿದ್ದೀನಿ. ಒಂದಿಷ್ಟು ಜನ ತಾಯಂದ್ರಿದ್ದಾರೆ, ನಮ್ಮ ಕಾಲೋನಿಗೆ ಬಂದು ಯಾವ ಮೋರಿ ತುಂಬವೆ, ಏನಾಗೈತೆ, ಅತ್ತಾಗೈತೆ ಅಂತ ಏನು ಮಾಡಿಲ್ಲ. ಬಂದು ನಮ್ಗೆ ಮೊನ್ನೆ ಮಳೆ ಹುಯ್ದು ರೊಟ್ಟಿ ನೀರು ಬಂದು ಒಳಗೆ ತುಂಬಕೊಂಡೈತೆ. ಎಷ್ಟು ಜನ ಕೇಳ್ಬಿಟ್ಟಿದ್ದೀವ ಮೋರಿ ಎತ್ರಿ ಮೋರಿ ಎತ್ರಿ ಅಂತ, ಒಬ್ಬರನ್ನ ಬಂದು ಎತ್ತಿಲ್ಲ. ಆ ಎತ್ತ ನಮಗ್ ಗೊತ್ತ, ನಾವ್ ಎತ್ತಿಸ್ತೀವಿ ನಾಲ್ಕ ಏನಾನ. ನೀವ್ ಬಂದು ಶಾಸಕರಾದ್ರೆ ನೋಡ್ಬೇಕು ತಾನೆ, ಯಾರನ್ನ ಕಳಿಸ್ಬೇಕ್ ತಾನೆ ನೋಡಿ. ನೋಡ್ಲಿಲ್ಲ ಬರ್ಲಿಲ್ಲ ಕೆಲಸಗಳಾಗವ ಈ ಕಡೆ. ನಿಮ್ ಕಷ್ಟ ಸುಖ ಕೇಳೋರ, ಕಷ್ಟ ಸುಖ ಕೇಳೋರ ಕೇಳಿಲ್ಲ. ಕುಮಾರಸ್ವಾಮಿ ಬಂದ್ರು ಏನು ಮಾಡಿಲ್ಲ, ಹನುಮಂತೇಗೌಡರು ಮಾಡವ್ರೆ. ಅವಾಗ ಇಲ್ದವ್ರಿಗೆಲ್ಲ ಮನೆಗಳು ಕಟ್ಸ್ಕೊಟ್ಟವ್ರ ಪಾಪ, ಅವ್ರು ನಿಂತ್ಕೊಂಡಲ್ವೇ. ನಮ್ಮ ಈ ಸೋಮಶೇಖರ್ ಏನು ಮಾಡಿಲ್ಲ, ಯಾರು ಗೆಲ್ಬೇಕು ಯಾರು ಗೆಲ್ಬೇಕು, ಒಳ್ಳೆ ಕೆಲಸ ಮಾಡ್ಲಿ ಅಷ್ಟೇ. ಅಷ್ಟೇ ಕೆಲಸ ಮಾಡ್ಬೇಕು, ಯಾರೇ ಬರ್ಲಿ ಕೆಲಸ ಮಾಡ್ಲಿಲ್ಲ. ಸೋಮಶೇಖರ್ ಗೌಡರು ಎಮ್ ಎಲ್ ಎರು ಒಂದ್ ದಿವಸ ಬಂದು ನಮ್ ಕಾಲೋನಿ ಒಳಗ್ ನೋಡಿಲ್ಲ, ನೋಡಿಲ್ಲ ಒಂದ್ ದಿವಸ ಕಾಗೆಗಳು ನುಗ್ತಾವ ಒಳಗೆ ಜವರಾಯಿಗೌಡರು ಸ್ಪರ್ಧೆ ಮಾಡ್ತಾರೆ ಅಂತ ಕೇಳ್ಪಟ್ವಿ. ಹೌದು ಸರ್, ಹಿಂಗ್ ಸುಲಭ ಇದೆಯಾ ಸಾಹೇಬ್ರೆ? ಸರಿ ನೋಡೋಣ, ಜನ ಎಲ್ಲ ಅನುಕಂಪದ ಮೇಲೆ ಆಗ್ತೀವಿ ಅಂತ ಹೇಳ್ತಾ ಇದಾರೆ. ಮೂರ್ ಸರಿ ಸೋತಿದ್ದಾರೆ ಅಂತ ನಾವು ಮನೆಗೆ ಸುತ್ತಾ ಇದೀವಿ. ನೋಡೋಣ, ನಾವು ಹನುಮಂತೇಗೌಡರು ಏನು ವಾರ್ಡ್ ಅಲ್ಲಿ ಈಗ ಕೌನ್ಸಿಲರ್ ಆಗಿದ್ರು, ಆ ಟೈಮಲ್ಲಿ 28 ಮನೆ ಏನು ಬಡವರು ಕಟ್ಕೊಟ್ಟಿದ್ರು ಎರವಳ್ಳಿಯಲ್ಲಿ. ಎಮ್ ಎಲ್ ಎ ಆಗಿ ಈ ಕಡೆ ಯಾವುದು ಒಂದು ಕೆಲಸ ಯಾವುದು ಕಾರ್ಯ ಮಾಡಿಲ್ಲ, ಆಗಿಲ್ಲ. ಇವಾಗ ಎಲೆಕ್ಷನ್ ಬಂದಿದೆ ಅಂತ ಇವಾಗ ಕೆಲಸ ಕಾರ್ಯ ಸ್ಟಾರ್ಟ್ ಮಾಡಿ. ಅವ್ರು ಹೇಳ್ತಾರೆ ತುಂಬ ಕೆಲಸ ಇತ್ತು, ಅಡಿಗಡೆ ರೋಡ್ ಅಡಿಗಡೆ ಪೈಪ್ ಹಾಕೋದಿತ್ತು, ವಾಟರ್ ಮಾಡೋದಿತ್ತು, ಕೇಬಲ್ ಹೋಗೋದಿತ್ತು. ಅದೆಲ್ಲ ವಾಟ್ರದ್ದು ಏನಿತ್ತು ಎಲ್ಲ ಸ್ಯಾನಿಟ್ರಿದಲ್ಲಿ ಏನಿತ್ತು ಅದು ಹನುಮಂತೇಗೌಡರು ಫೀಲ್ಡಲ್ಲಿ ಆಗಿತ್ತು ಕೌನ್ಸಿಲರ್ ಆಗಿದ್ದಾಗ. ಈ ಟೈಮ್ ಬಿಜೆಪಿ ಏನು ಮಾಡಿಲ್ಲ ಸುಮ್ಮನೆ ಹೇಳ್ತಾರೆ. ಹೌದು ಅಷ್ಟೇನ್ರಿ, ಜನಗಳಿಗೆಲ್ಲ ಸುಮ್ಮನೆ ಹೂವು ಆಗ್ತಾರೆ ಅಷ್ಟೇ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಿದ್ದೀರಿ ನೀವು. ಹೌದು. ಇಡೀ ಕ್ಷೇತ್ರದ ವಿಚಾರದಲ್ಲಿ ಜವರಾಯಿಗೌಡರಿಗೆ ಪ್ಲಸ್ ಇದೆಯಾ, ಕಾಣಿಸುತ್ತಾ ಪಾಸಿಟಿವಿಟಿ? ಈ ಸರಿ ಟಿ ಎನ್ ಜವರಾಯಿಗೌಡರು ಅದ್ಭುತವಾದ ಜಯ, ಸುಮಾರು 50,000 ಅಂತರದಿಂದ ನಾವು ಜಯ ಗಳಿಸ್ತೀವಿ, ಅದರಲ್ಲಿ ಎರಡನೇ ಮಾತಿಲ್ಲ. ಅನುಕಂಪ ಒಂದ್ ಕಡೆ ಆದ್ಮೇಲೆ ಇನ್ನೊಂದ್ ಕಡೆ ಭ್ರಷ್ಟಾಚಾರ. ಇಲ್ಲಿನ MLA ಆಗಿರ್ಬೋದು, ಈಗ ಮಿನಿಸ್ಟರ್ ಆಗಿಯೂ ಸಹ ಏನೊಂದು ಕೆಲಸ ಆಗದೆ ಮೈಸೂರು ಉಸ್ತುವಾರಿ ತಗೊಂಡು ಅವ್ರು ಮೈಸೂರಲ್ಲಿ ಸೇರ್ಕೊಂಡ್ರು. ಇಲ್ಲಿ ಲೋಕಲಲ್ಲಿ ಇಲ್ಲಿ ಯಶವಂತಪುರದಲ್ಲಿ ಏನು ಗೆದ್ದಿದ್ರು, ಒಂದು ಕಡೆಯೂ ಒಂದು ಕೆಲಸನೂ ಆಗದಂಗೆ ಅಭಿವೃದ್ಧಿ ಅನ್ನೋದೇ ಜನ ನೋಡೇ ಇಲ್ಲ. ಆಗಲೇ ಸುಮಾರು 10 ವರ್ಷದಿಂದ ಅವ್ರು ಇಲ್ಲಿ ಗೆದ್ದಿದ್ದಾರೆ, ಏನು ಅಭಿವೃದ್ಧಿ ಅನ್ನೋದೇ ಜನಕ್ಕೆ ತಿಳಿದೇ ಇಲ್ಲ. ಯುವಕರು ನೋಡಿದ್ರೆ ಉದ್ಯೋಗ ಇಲ್ದಂಗೆ ದಿನನಿತ್ಯ ಕಷ್ಟಪಡ್ತಾರೆ. ಬಡವರು ಇಲ್ಲಿ ಕಡು ಬಡವರು ಇರುವಂಥ ಕ್ಷೇತ್ರ ಇದೆ ಯಶವಂತಪುರ, ಏನೊಂದು ಡೆವಲಪ್ಮೆಂಟ್ ಆಗಿಲ್ಲ. ಜವರಾಯಿಗೌಡರು ಅನುಕಂಪದ ಅಲೆನಲ್ಲಿ ಗೆಲ್ತಾರೆ ಅಥವಾ ಮೂರು ಸಲ ಸೋತಿದ್ದಾರೆ ಅನ್ನೋ ಒಂದು ಅನುಕಂಪ ಅಂತಂದ್ರಿ, ಒಂದ್ ವೇಳೆ ಆಯ್ಕೆ ಮಾಡಿದ್ರು ನಿಮ್ ಕ್ಷೇತ್ರದ ಜನ ಅಂತಂದ್ರೆ, ಜವರಾಯಿಗೌಡರು ಏನ್ ಕೆಲಸ ಮಾಡ್ತಾರೆ, ನೀವು ಜನಕ್ಕೆ ಏನ್ ಹೇಳ್ತೀರಿ, ಏನ್ ಭರವಸೆ ಕೊಡ್ತೀರಿ ಸರ್? ಸರ್, ಅವರು 100ಕ್ಕೆ 100 ಇಲ್ಲಿ ಗೆಲ್ಲದಂತೂ ಎರಡನೇ ಮಾತಿಲ್ಲ. ಆಮೇಲೆ ಅವರು ಈಗ ಆಲ್ರೆಡಿ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಇದೇ ಯಶವಂತಪುರ ಭಾಗದ ಒಂದು ದೊಡ್ಡಬಿದ್ರಕಲ್ ಅನ್ನೋ ವಾರ್ಡ್ ಅಲ್ಲಿ ಅವರು ಅವರ ಮಿಸ್ಸಸ್ ಗಾಯತ್ರಿ ಜವರಾಯಿಗೌಡರು ಅನ್ನೋರು ಕಾರ್ಪೊರೇಟರ್ ಆಗಿದ್ರು. ಅವ್ರು ಏನ್ ಕೆಲಸ ಮಾಡ್ತಾರೆ ಅನ್ನೋದು ಆಲ್ರೆಡಿ ಎಲ್ಲ ಜನಕ್ಕೆ ಪ್ರೂವ್ ಮಾಡಿದ್ದಾರೆ. ಅಲ್ಲಿ ಕೆಲಸ ಮಾಡಿರೋದು ಈಗ ಯಶವಂತಪುರದಲ್ಲಿ ಅದೇ ಮಾದರಿ ಕೆಲಸ ಮಾಡಿಬಿಟ್ರೆ ಸಾಕು, ಜನಕ್ಕೆ ಆರಾಮ ನಿರಾಳವಾಗಿರ್ತಾರೆ. ಎಲ್ಲ ಬಡವರಾಗಿರ್ಬೋದು, ಮಧ್ಯ ಮಿಡಲ್ ಕ್ಲಾಸ್ನವ್ರು ಆಗಿರ್ಬೋದು, ಇಲ್ಲಿರೋರು ಶ್ರೀಮಂತರು ಯಾರು ಇಲ್ಲ, ಇಲ್ಲಿ ತೀರಾ ಕಮ್ಮಿ.
ಇವರೇ ಈ ಎರಡು ವರ್ಗದವರೇ ಇರೋದು ಜಾಸ್ತಿ. ಸೊ ಏನೋ ಒಂದು ಸ್ಯಾನಿಟರಿಯಿಂದ ಹಿಡಿದು ಒಂದು ಡ್ರೈನೇಜ್ ಕೆಲಸ ಆಗಿರ್ಬೋದು, ಒಂದು ರಸ್ತೆ ಕೆಲಸ ಆಗಿರ್ಬೋದು, ನೀವು ಮಾಗಡಿ ಮುಖ್ಯ ರಸ್ತೆಯಿಂದ ನೀವು NH4 ಕನೆಕ್ಟ್ ಆಗೋ ರೋಡ್ ಇದು ಅಂತ ನೀವು ಇದನ್ನ ಏನು ಇಲ್ಲಿ ಇದೀರ, ನೀವು ದಯಮಾಡಿ ತೋರಿಸ್ಬೇಕು. ಧೂಳಿಲ್ಲ ಧೂಳು, ಒಂದು ರೋಡು ನೆಟ್ಟಿಗಿಲ್ಲ. ಈ ಸರಿ ನಾನು ವಿಶ್ವಾಸದಲ್ಲಿ ಹೇಳ್ತಾ ಇದ್ದೀನಿ, ಎಲ್ಲ ಕಡೆ ಇರೋ ವಾತಾವರಣ ಅದೇ ಥರ ಇದೆ. ಕುಮಾರಣ್ಣನ ಬೆಂಬಲಿಸಬೇಕು, ಅವ್ರನ್ನ CM ಮಾಡಬೇಕನ್ನೋ ಒಂದು ವಾತಾವರಣ ಏನಿದೆ, ಅದೇ ವಾತಾವರಣದಲ್ಲಿ TN ಜವರೇಗೌಡರು ಸಹ ಕನಿಷ್ಠ 50,000 ಓಟಿಂದ ಗೆಲ್ಲೋದ್ರಲ್ಲಿ ಎರಡನೇ ಮಾತಿಲ್ಲ. ಎಲ್ಲ ಈ ಸಲ ಯುವಕರಾಗಿರ್ಬೋದು, ನಮ್ಮ ಮಹಿಳೆಯರಾಗಿರ್ಬೋದು, ಎಲ್ಲ ಹಿರಿಯ ನಾಗರಿಕರು, ಎಲ್ಲ ಎಲ್ಲ ವರ್ಗದ ಜನಗಳು ಈ ಸಲ ಓಟ್ ಮಾಡಬೇಕಂತ ತೀರ್ಮಾನ ಆಗಿದೆ. ಗೆದ್ದೇ ಗೆಲ್ತೀವಿ. ಸೊ ಇಡೀ ಯಶವಂತಪುರ ವಿಧಾನಸಭಾ ಕ್ಷೇತ್ರವನ್ನು ನಾನು ಸುತ್ತಿದ್ದೀನಿ, ಈ ಕ್ಷೇತ್ರದಲ್ಲಿ ಯಾವ ರೀತಿ ಇದೆ ಅನ್ನುವಂಥ ಟ್ರೆಂಡ್ ಅನ್ನು ಗಮನಿಸಿದ್ದೀನಿ. ಸದ್ಯಕ್ಕೆ ನೆಕ್ ಟು ನೆಕ್ ಫೈಟ್ ಇದೆ, ಕಾಂಗ್ರೆಸ್ ಅಭ್ಯರ್ಥಿನ ಘೋಷಣೆ ಆಗಿಲ್ಲ, JDS-ನಿಂದ ಜವರಾಯಗೌಡರು, BJP-ಯಿಂದ SS ಇವರೆಲ್ಲರ ನಡುವೆ ಒಂದು ಜಿದ್ದಾಜಿದ್ದಿನ ಫೈಟ್ ಇದೆ. ST ಅವರಿಗೆ ಈ ಹಿಂದಿನಷ್ಟು ಈಸಿ ಇಲ್ಲ ಅನ್ನೋದು ಎಲ್ಲ ಒಂದು ಕಡೆ ಗೋಚರ ಆಗ್ತಾ ಇದೆ. ಅಭಿವೃದ್ಧಿ ಕಾರ್ಯಗಳ ಕೆಲಸ ಕೈ ಹಿಡಿಯುತ್ತಾ ಕಾದ್ ನೋಡ್ಬೇಕು ಏನಾಗುತ್ತೆ ನೋಡೋಣ. ಇದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಆಟೋ ರಿಪೋರ್ಟರ್. ನಾಳೆ ಮತ್ತೊಂದು ಕ್ಷೇತ್ರ, ಆ ಕ್ಷೇತ್ರದ ಸಂಚಾರ, ಅಲ್ಲಿನ ಸಂಪೂರ್ಣ ನಾಡಿ ಮಿಡಿತದ ಜೊತೆಗೆ ಮತ್ತೊಂದು ಎಪಿಸೋಡ್ ಜೊತೆಗೆ ನಿಮ್ಮ ಜೊತೆಗೆ ಸಿಗ್ತೀನಿ. ನಾನು ಪ್ರಣುತಾರ್ ಗಾಣಿಗ, ಕ್ಯಾಮ್ರಾಮನ್ ಸುಧೀರ್ ಜೊತೆಗೆ ನೋಡ್ತಾ ಇರಿ ಪವರ್ TV. ಇದು ನಿಮ್ಮ ಶಕ್ತಿ.